ಸರಿಯಾಗಿರೋ ನೀನು ಹತ್ರ ನೋಡ್ತೀನಿ
ಯಾಕೋ ಕಾಣೆ ನಮ್ಮೂರ್ ಪಟೇಲ್ ನಾರಾಯಣ ನೈಟಾಗ್ ಬಂದ್ ಹೇಳ್ ಕಳ್ಸಿದ್ರು, ಹೋಗಿದ್ ಬರ್ತೀನಿ ನೀ ಮನೆ ಕಡೆ ಜೋಪಾನ್ ಆಗಿದ್ರು. ನಾನು ಬರ್ಲತ್ತಿನ ನಾನು ಹೋಗು ಮುಂಚೆ ತುಟಿಯಿಂದ ಈ ಕೆನ್ನೆಗೆ ಒಂದು ಮುಟ್ಕೊಟ್ರೆ ನಾನು ಆರಾಮಾಗಿ ಹೋಗ್ಬಿಟ್ಟು ಆರಾಮ ಬರ್ತೇನೆ. ನನ್ನ
ನನ್ನ ಮಾತೇರು ಲೆಕ್ಕ ತಕತಿಲ್ವಲ್ಲ ಇವಳಿಗ ನಾನು ವರ್ಚಸ್ ಹೆಂಗ ಅದೆ ಅಂತ ತೋರ್ತು ಹೊರುವ ಇವಳ ಬುಡುಗಿಲ್ ಹಾಕಂಡ್ರೆ ಬರ್ತೀನಿ ನೆಟ್ಟರಿಗ ಇವಳ ಬತ್ತ ನೋಡು ಅದು ನಿನ್ನ ಅದೃಷ್ಟ ಹೇಳಿ ಈ ಜನ್ಮದಲ್ಲಿ ನಿನಗೆ ಮತ್ತೆ ಮಾತೆ ಬರಲಿಲ್ಲ ಅಂತ ಕಂಬಿಡಿದ್ದು ಸದ್ಯ ಸದ್ಯ ಡಾಕ್ಟರ್ ನಾಗೇಶ್ವರ ಕೈ ಕೆಲಕದ ಮೇರೆಗೆ ಮಾತು ಹೊರಗಿದೆ ನಿನ್ನ ಜೀವನದಲ್ಲಿ ನಡೆದ ಕೈಗಡಿನ ಮರೆತು ಹೊಸ ಮನಸ್ಸನಾಗಿ ಬಳದು ಕಲಿ ಕಾಲು ದೃಷ್ಟಿಲಿ ನಾನು ಅಪರಾಧಿ ನಿಮ್ಗಳ ದೃಷ್ಟಿಲಿ ನಾನು ಒಂದು ಅಪರಾಧಿ ಸರ್ ನನ್ನ ಬರ್ತೀನಿ ಮೇಡಮ್ ಗಣೇಶ್ ಇದು ಬಂದಿ ಕಾಣೆ ಹುಸ ಹೋಗ್ತೀನಿ ಬೇಕು ಸರಿ ಸರ್ ಹೋಗ್ತೀನಿ ಹಾ ಬರ ಬಲಿ ಗಣೇಶ್ ಹಿಂಗೆ ಇಷ್ಟು ದಿನ ದುಡಿಮೆ ಮಾಡಿದ ಹಣ ಇನ್ನ ಹೊಸರು ಬಳ್ಳಿಗಳಿವೆ ಎದ್ದುಕೊಂಡು ಹೋಗು ಸರಿ ಸರ್ ಬರ್ತೀನಿ ನಮ್ಮ ಪರಿವರಿ ಗಣೇಶ್ ಹೇಗಿದ್ದಾನೆ ಸರ್ ಸರ್ಕಾರದ ಆದೇಶ ಮೇರೆಗೆ ಗಣೇಶ್ ಬಿಡುಗಡೆ ಆಗಿ ಏನಂತ ಹೇಳ್ತಿದ್ರೆ ನಾವಿರು ಸಂಗತಿ ಹೇಳ್ತಾ ಇರೋದು ಸರ್ ಎಂತ ಕೆಲಸ ಮಾಡ್ಬಿಡ್ರಿ ಸರ್ ಎಂತ ಕೆಲಸ ಮಾಡ್ಬಿಟ್ರೆ ನನಗೆ ಮತ್ತೆ ಫೋನ್ ಮಾಡಿ ತಿಳಿಸಿದ್ರೆ ನಾನು ಇನ್ಫ್ಲೂಯನ್ಸ್ ಮಾಡ್ತಿ ಅವನು ಸಾಯೋರ್ಗು ಜೈಲಿನಲ್ಲಿ ಕೊಳೆಯೋಗ ಮಾಡ್ತಿದ್ದೆ ಅಂತ ಕೆಲಸ ಮಾಡ್ಬಿಡಿ ಸರ್ ಎಲ್ಲ ಕೆಲಸ ಮಾಡ್ಬಿಟ್ಟು ಹೀಗೆ ಪ್ರಾಣ ಸಕ್ತವಾದ ಬೆಲ್ಲಿಗೆ ಚೆಲ್ಲಾಗುತ್ತೆ ನನ್ನ ನಾಯಕನಿಂದ ಕತ ಹೊರಾಗೆ ಜೀವನ ಎಂಬ ಚದುರಂಗ ಆಟದಲ್ಲಿ ನಾನು ಪಾತ್ರರಾಗಿ ನಡೆಸಿ ಸೂರ್ಯರಾಗಿ ನಡೆಸಿ ಹಾನ ಪಾಲಿಗೆ ನಾನು ಅಂತ್ಯ ಆಡದೇ ಇರ್ತೀನಿ ಏನು ಕಾರ್ಯಕರ್ತವರೇ ಮೊರಾಗೆ ಕಮಾನ್ ನ್ಯಾಯಕ್ಕೆ ಬೆಲೆಯಲ್ಲಿ
ಈಗ ಬಿಡುಗಡೆ ಆಗೋದ್ರಲ್ಲ ಪ್ರಣೇಶ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಹುಡುಕಿ ಈ ಪತ್ರ ತಲುಪಿಸ್ಬೇಕು. ಕೊನೆಗೂ ನಿನ್ನ ಕೈ ಮೇಲೈತೆ, ಇದೇಕೆ ವಿಚಿತ್ರವಾಗಿ ಚಿತ್ರಿಸಿದೆಯೇ ನನ್ನ ಹಣೆಬರವನ್ನು? ನಾನೆಂದು ಬಗೆದರೆ ದೈವ ತಾನೆಂದು ಬಗೆಯಿತು. ಯಾರು ಮಾಡಿದ ತಪ್ಪಿಗೆ ಏನು ಸೇರಿದೆ? ಯಾಕಪ್ಪ ಈ ರೀತಿ ಕಷ್ಟ ಕೊಡ್ತಾ ಇದೀಯಾ? ಅಯ್ಯೋ ದೇವರೇ. ಸರ್, ನಾವು ನಮ್ಮ ತಾಯಿಯಾದರು ಒಂದು ಲಗ್ನ ಕೊಟ್ಟಿದ್ದಾರೆ. ಸರಿ ಸರ್, ಆಯ್ತು. ಸರ್ ನಾನು ಬರ್ತೀನಿ ಸರ್. ಸರಿ ಸರ್. ತಪ್ಪು ಮಾಡುವುದು ಮಬ್ಬನಾದರೆ ಪಡೆಯುವುದು ಇಲ್ಲ, ಕುಡಿಯುವ ಶಾಂತಿ ಮಬ್ಬನಾದರೆ ಕುಡಿಯುವ ವರಗೆ ಇಲ್ಲ. ಈ ಜ್ಞಾನವೇ ಕಾರಣನಾಗಿದೆ ಈ ಲೋಕದಲ್ಲಿ, ಈ ಕಾಲದಲ್ಲಿ. ಇದೇ ನೀನೇ